चकच्चालपालं कचत्कण्ठमालं शरच्चन्द्रभालं महादैत्यकालं। ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಅನ್ನೋ ರೇಡಿಯೋ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಪ್ರತಿ ತಿಂಗಳ ಕೊನೆ ಭಾನುವಾರ ಪ್ರಸಾರವಾಗುವ ಈ ಜನಪ್ರಿಯ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ವಿವಿಧ ವಿಚಾರಗಳ ಬಗ್ಗೆ ಮಾತನಾಡುತ್ತಾರೆ. ಇಲ್ಲಿ ತನಕ ಬರೋಬ್ಬರಿ ಮನ್ ಕಿ ಬಾತ್ 104 ಸಂಚಿಕೆಗಳು ಪ್ರಸಾರವಾಗಿತ್ತು. ಹಾಗೆ ನಿನ್ನೆಯ ಮನ್ ಕಿ ಬಾತ್ 105ನೇ ಸಂಚಿಕೆ ಪ್ರಸಾರ ಆಗಿದೆ. ಚಂದ್ರಯಾನ 3 ಸೇರಿದ ಹಾಗೆ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿರುವ ಮೋದಿ ಜರ್ಮನ್ ಯುವತಿಯೊಬ್ಬಳು ಹಾಡಿರೋ ಕನ್ನಡದ ಹಾಡಿಗೆ ಫಿದಾ ಆಗಿದ್ದಾರೆ. ಆ ಯುವತಿಯ ಹಾಡಿನ ಬಗ್ಗೆ ಮನ್ ಕಿ ಬಾತ್ ನಲ್ಲಿ ಮೋದಿ ಶ್ಲಾಘಿಸಿದ್ದಾರೆ. ಜರ್ಮನ್ ಗಾಯಕಿ ಕಸಂದ್ರಾ ಮೇಸ್ ಪಿಟ್ಮನ್ ಅವರ ಹಾಡುಗಳಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜರ್ಮನ್ ಗಾಯಕಿ ಕಸಂದ್ರಾ ಮೇಸ್ ಪಿಟ್ಮನ್ ಹಾಡಿಗೆ ಅಭಿಮಾನಿಯಾಗಿದ್ದಾರೆ. ನಿನ್ನೆ ಪ್ರಸಾರವಾದ ತಮ್ಮ ಮನ್ ಕಿ ಬಾತ್ 105ನೇ ಸಂಚಿಕೆಯಲ್ಲಿ ಕಸಂದ್ರಾ ಮೇಸ್ ಪಿಟ್ಮನ್ ಹಾಡಿಗೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಭಾಷೆಗಳಲ್ಲಿ ಕ್ಯಾಸ್ಮೆ ಅವರು ಹಾಡುವುದನ್ನ ಕೇಳಿ ನೀವು ಮಂತ್ರ ಮುಗ್ಧರಾಗ್ತೀರಾ. ಜರ್ಮನಿಗೆ ಸೇರಿದ ಹಾಗೆ ದೃಷ್ಟಿ ವಿಶೇಷ ಚೇತನರಾಗಿರೋ ಇವರು 21 ವರ್ಷದ ಜರ್ಮನ್ ಗಾಯಕಿ ಕಸಂದ್ರಾ ಮೇಸ್ ಪಿಟ್ಮನ್ ನಮ್ಮ ವಚನ ಬಹುವಚನ ಅಂತ ಕನ್ನಡ ಹಾಡನ್ನ ಹಾಡಿದ್ರು. ಈ ಹಾಡಿಗೆ ಪ್ರಧಾನಿ ಮೋದಿ ಮೆಚ್ಚುಗೆ ಸೂಚಿಸಿದ್ದಾರೆ. ಹಾಗೆ ಕಸಂದ್ರಾ ಮೇಸ್ ಪಿಟ್ಮನ್ ಅವರು ಸಂಸ್ಕೃತ, ಹಿಂದಿ, ತಮಿಳು, ಮಲಯಾಳಂ, ಅಸ್ಸಾಂ, ಬಂಗಾಳಿ, ಮರಾಠಿ ಹಾಗೆ ಉರ್ದು ಹಾಡುಗಳನ್ನು ಹಾಡಿದ್ದಾರೆ. ಈ ಎಲ್ಲಾ ಹಾಡುಗಳ ಬಗ್ಗೆ ಮೋದಿ ಮನ್ ಕಿ ಬಾತ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ಕೇಳಿದ್ದು ಎಂತಹ ಮಧುರವಾದ ಧ್ವನಿ! ಈ ದನಿಯ ಪ್ರತಿ ಪದದಲ್ಲಿ ಪ್ರತಿಫಲಿಸೋ ಭಾವನೆಗಳ ಮೂಲಕ ನಾವು ದೇವರ ಮೇಲಿನ ಭಕ್ತಿಯನ್ನ ಗುರುತಿಸಬಹುದು. ಈ ಮಧುರ ಧ್ವನಿಯು ಜರ್ಮನಿಯ ಮಗಳದ್ದು ಅಂತ ನಾನು ಬಹಿರಂಗಪಡಿಸಿದ್ರೆ ಬಹುಶಃ ನಿಮಗೂ ಆಶ್ಚರ್ಯ ಆಗುತ್ತೆ. ಈ ಮಗಳ ಹೆಸರು ಕಸಂದ್ರಾ ಮೇಸ್ ಪಿಟ್ಮನ್ ಅಂತ ಮೋದಿ ಶ್ಲಾಘಿಸಿದ್ರು. ಚಕಚ್ಚಾಲಪಾಲಂ ಕಚತ್ಕಂಠಮಾಲಂ ಶರಚಂದ್ರಭಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ತುರಾವರಮಾಯಂ ಸುಪನ್ಮಾ ಸಹಾಯಂ ಭಜೇಹಂ ಭಜೇಹಂ ನಾಗೇಂದ್ರಹಾರಾಯ ತ್ರೈಲೋಚನಾಯ ಭಸ್ಮಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಇಸ್ಸೆ ಸುನ್ಕರ್ ಆಪ್ ಭಿ ಹೈರಾನ್ ಹೋ ಗಯೆ ನಾ, ಕಿತನಿ ಮಧುರ ಆವಾಜ್ ಹೈ ಔರ್ ಹರ್ ಶಬ್ದ ಮೇ ಜೋ ಭಾವ್ ಝಲಕ್ತೆ ಹೈ ಈಶ್ವರ್ ಕೆ ಪ್ರತಿ ಉನ್ಕಾ ಲಗಾವ್ ಹಮ್ ಅನುಭವ್ ಕರ್ ಸಕ್ತೆ ಹೈ. अगर मैं ये बताऊं कि सुरीली आवाज जर्मनी की एक बेटी की है तो शायद आप और अधिक हैरान होंगे. इस बिटिया का नाम कैसमी है. 21 साल की कैसमी इन दिनों इंस्टाग्राम पर खूब छाई हुई है. जर्मनी की रहने वाली कैसमी कभी भारत नहीं आई है, लेकिन वो भारतीय संगीत की दीवानी है जिसने कभी भारत को देखा तक नहीं. उसकी भारतीय संगीत में ये रुचि बहुत ही इंस्पायरिंग है.